ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಗರ ಠಾಣೆಯಲ್ಲಿ ದುರ್ಬಲ ವರ್ಗಗಳ ದಿನಾಚರಣೆ. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ದುರ್ಬಲ ವರ್ಗಗಳ ದಿನಾಚರಣೆಯನ್ನು ನಗರ ಠಾಣೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಕೆಎಂ ರಾಜೇಂದ್ರ ಕುಮಾರ್ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಜಿ ಶಿವಕುಮಾರ್, ನಗರ ಠಾಣೆಯ ಕಾನೂನು ಸುವ್ಯವಸ್ಥೆಯ PSI ನಾರಾಯಣಸ್ವಾಮಿ ಮತ್ತು ಕಂದಾಯ ಇಲಾಖೆಯ ಗೋಪಾಲ್ ಮತ್ತು ಮಂಜುನಾಥ್, ದಲಿತ ಮುಖಂಡರು, ರೈತರು, ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ಸಭೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕ ಕೆಎಲ್ ಲಕ್ಷ್ಮೀನಾರಾಯಣ್ ಮತ್ತು ರಾಜ್ಯ ಸಂಘಟನಾ ಸಂಚಾಲಕ ಕಾವಲೆ ಎಂಟರಣ್ಣಪ್ಪರವರು ಮಾತನಾಡಿ, ಸರ್ಕಾರ ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಈ ಯೋಜನೆಯಲ್ಲಿ ಸರಿಯಾದ ಫಲಾನುಭವಿಗಳಿಗೆ ಸಿಗುತ್ತಿಲ್ಲ ಎಂದು ನ್ಯಾಯಾಧೀಶರ ಮುಂದೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ಹಲವು ಯೋಜನೆಗಳು ಕ್ಷೇತ್ರದ ಶಾಸಕರ ಅಧ್ಯಕ್ಷರಾಗಿದ್ದು ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿದಾಗ ಶಾಸಕರ ಆಪ್ತ ಮುಖಂಡರುಗಳಿಗೆ ಮತ್ತು ಅವರ ಹಿಂಬಾಲಕರಿಗೆ ಮಾತ್ರ ಸಿಗುತ್ತದೆಯೇ ಹೊರತು ಇತರರಿಗೆ ಆ ಯೋಜನೆ ಸಿಗುತ್ತಿಲ್ಲವೆಂದು ನೇರ ಆರೋಪ ಮಾಡಿದರು. ಸರ್ಕಾರದ ಇಂತಹ ಯೋಜನೆಗಳು ನಮ್ಮ ಜನಾಂಗದವರಿಗೆ ಸಿಗದ ಪರಿಣಾಮ ಇನ್ನೂ ಆರ್ಥಿಕವಾಗಿ ಬೆಳೆಯುತ್ತಿಲ್ಲವೆಂದು ನ್ಯಾಯಾಧೀಶರ ಮುಂದೆ ತಮ್ಮ ಅಸಮಾಧಾನವನ್ನು ಸಹ ಹೊರಹಾಕಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು, ದುರ್ಬಲ ವರ್ಗಗಳು ಏನೇ ಸಮಸ್ಯೆ ಇದ್ದರೂ ಲಿಖಿತ ಅರ್ಜಿ ಮೂಲಕ ಸಲ್ಲಿಸಿದರೆ ನಾವು ಸಂಬಂಧಪಟ್ಟ ತಾಲೂಕು ಮಟ್ಟದ ತಹಶೀಲ್ದಾರ್ ಮತ್ತು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರ ಗಮನಕ್ಕೆ ತರುತ್ತೇವೆ ಎಂದು ಭರವಸೆ ನೀಡಿದರು. ತಾಲೂಕು ಕಚೇರಿಯ ಗೋಪಾಲ್ ಮಾತನಾಡಿ, ಭೂಹೀನ ಕೃಷಿ ಕಾರ್ಮಿಕರಿಗೆ ಹೆಚ್ಚುವರಿ ಜಮೀನು ಮಂಜೂರಾತಿ ಸೇರಿದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದುರ್ಬಲ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಮತ್ತು ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಗೋಪಾಲಕೃಷ್ಣ ಉಪನ್ಯಾಸ ನೀಡಿ ವಿವರಿಸಿದರು. ದುರ್ಬಲ ವರ್ಗಗಳ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರ ಸಂಘದ ಅಧ್ಯಕ್ಷರಾದ ರಾಜಾರಾಮ್ ಅವರು ವಹಿಸಿದ್ದರು. ಕೆಲಸ ಮಾಡ್ತಾರೋ ಅವ್ರಿಗೆ ಬಿಟ್ಟರೆ ಬೇರೆಯವ್ರಿಗೆ ಯಾರು ಫಲಾನುಭವಿಗಳಿಗೆ ಸಾರ್ವಜನಿಕರಿಗೆ ಸಿಗ್ತಾ ಇದೆ. SC ST ಆಗಿರ್ಬೋದು, ಯಾರೇ ಆಗಿದ್ರು ಸಿಗ್ತಾರೆ. ಅದನ್ನ ಒಂದು ಬೇಕಾದ್ರೆ ಅರ್ಜಿ ಕೊಡ್ರಿ, ಕಾನೂನು ಸೇವಾ ಸಮಿತಿಗೆ ಅರ್ಜಿ ಕೊಡ್ರಿ, ನಾವು ತಹಶೀಲ್ದಾರ್ ನೀವು ಹೇಳಿದ ಅರ್ಥ ಆಯ್ತು. ಎಲ್ಲಾ ತಾಲೂಕುಗಳಲ್ಲಿ ಇದೊಂದಿದೆ, ಮತ್ತೆ ಇದೇನು ಹೇಳ್ತದಲ್ಲ ಸರ್, ಎರಡು ಕೋಟಿ ಲೋನು. ಇವಾಗ ಈ ಪಿ ಒಂದಿದೆ, ಏನು ಸರ್ವೆ ಇದೆ, ಆ ಪಿ ತೆಗೆದೇ ಇದ್ರೆ ಯಾರು ಜಮೀನು ಯಾರು ಲೋನು ಕೊಡಲ್ಲ, ಏನು ಕೊಡಲ್ಲ. ಪಿ ಬಂದು ಬಂದ್ಬಿಟ್ಟಿದೆ, ನಾವೇನಕ್ಕೆ ಅರ್ಜಿ ಹಾಕಿದ್ರು ಪಿ ಇದೆ ಆಗಲ್ಲ, ಅದ ತಗೊಳಲ್ಲ, ಯಾವ ಬ್ಯಾಂಕು ತಗೊಳಲ್ಲ, ಯಾವ ಲೋನು ಕೊಡಲ್ಲ. ಸರ್ಕಾರ ತಂದು ಎಲ್ಲಾ ಪಿ ನಿಗಮಗಳಿಂದಾಗ್ಲಿ ಪ್ರತಿ ದುರ್ಬಲ ವರ್ಗದವರ್ಗು ಪ್ರತಿ ಹಲವಾರು ಕಾರ್ಯಕ್ರಮಗಳಿಗೆ ನೀಡಿ ವಿವಿಧ ಬಗೆಯಲ್ಲಿ ಒಂದು ಸಬ್ಸಿಡಿ ಕೊಡುವ ಮುಖಾಂತರ ಯಾರು ಆರ್ಥಿಕವಾಗಿ ದುರ್ಬಲರಾಗಿರ್ತಾರೋ, SC ST ಜನಾಂಗ ಆಗಿರ್ಬೋದು, ಇತರೆ ಜನಾಂಗ ಆಗಿರ್ಬೋದು, ಎಲ್ಲರಿಗೂ ಸಹ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ ಸಬ್ಸಿಡಿಗಳನ್ನ ಕೊಟ್ಟು ಅವರೊಂದು ಕುರಿ ಸಾಕಾಣಿಕೆ ಮಾಡ್ತೀರಂದ್ರೆ ಕುರಿ ಸಾಕಾಣಿಕೆಗಾಗ್ಲಿ, ಹೈನುಗಾರಿಕೆ ಮಾಡ್ತೀರಂದ್ರೆ ಹೈನುಗಾರಿಕೆಗಾಗ್ಲಿ, ಈ ತರ ಎಲ್ಲ ಮತ್ತೆ ಜನಾಂಗದವರಿಗೆ 2 ಕೋಟಿ ರೂಪಾಯಿ ವಿತೌಟ್ ಶ್ಯೂರಿಟಿ ಆಗಿ ಲೋನ್ ಕೊಡೋದಕ್ಕೆ ಈಗ ಅದು ಒಂದು ಯೋಜನೆಯನ್ನ ತಂದಿದ್ದಾರೆ. 2 ಕೋಟಿ ರೂಪಾಯಿಗೆ ಯಾವುದೇ ಶ್ಯೂರಿಟಿ ಇಲ್ದಿರ ಅವರಿಗೆ 2 ಕೋಟಿ ರೂಪಾಯಿ ಇದನ್ನ ಯೋಜನೆ ಕೊಡಿದ್ದಾರೆ. ಅದನ್ನ ಸದ್ಬಳಕೆ ಮಾಡಿಕೊಂಡು ಈಗ ಒಂದು ಟೈರ್ ಬಿಸ್ನೆಸ್ ಮಾಡಬೇಕು, ನಾನು ಕಂಪ್ನಿ ಇಡಬೇಕು ಅಂತ ಹೇಳಿದ್ರೆ ಅವನು ಎಲ್ಲಾ ದಾಖಲಾತಿಗಳು ಪರಿಶೀಲನೆ ಮಾಡಿ ಎಲ್ಲ ಕರೆಕ್ಟ್ ಆಗಿದ್ದಲ್ಲಿ ಅದಕ್ಕೆ ಅವರು ಡೈರೆಕ್ಟ್ ಆಗಿ ಟೈಪ್ ಆಗಿ MRF ಟೈರ್ ಕಂಪ್ನಿ ಇಡ್ತೀನಿ ಅಂದ್ರೆ ಆ ಟೈರ್ ಆ ಒಂದು ಅಮೌಂಟ್ನ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಇದು ಮಾಡ್ತಾರೆ. ಇವ್ರು ಬಿಸ್ನೆಸ್ ಮಾಡ್ಕೋಬಹುದು, 4% ಇಂಟ್ರೆಸ್ಟ್ ಅಲ್ಲಿ ಇದು ಕೊಡ್ತಾರೆ. KDB ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಗಳಲ್ಲಿ ಈ ತರ ಎಲ್ಲಾ ಪ್ರದೇಶಗಳಲ್ಲಿ ಅವ್ರಿಗೆ ಜಮೀನನ್ನ ಕೊಡೋದು ಮತ್ತೆ 4% ಇಂಟ್ರೆಸ್ಟ್ ಅಲ್ಲಿ ಏನು ಲೋನ್ ಕೊಟ್ಟು ಅವರಿಗೆ SC ST ಆಗಿರ್ಬೋದು, ದುರ್ಬಲ ವರ್ಗದವರಾಗಿರ್ಬೋದು, ಇವರಿಗೆ ಒಂದು ಪ್ರೋತ್ಸಾಹ ನೀಡಿ ಅವರನ್ನ ಸದೃಢನನ್ನಾಗಿ ಮಾಡೋದಕ್ಕೆ ಹಲವಾರು ಕಾರ್ಯಕ್ರಮಗಳಿರುತ್ತೆ. ಬಟ್ ಈ ಒಂದು ಕಾರ್ಯಕ್ರಮಗಳು ಎಲ್ಲರಿಗೂ ಗೊತ್ತಾಗಿರೋದಿಲ್ಲ. ಇವುಗಳನ್ನ ಯಾರು ಹೆಚ್ಚಾಗಿ ತಾಲೂಕು ಕಚೇರಿಗಳಾಗ್ಲಿ ಜಿಲ್ಲಾ ಕಚೇರಿಗಳಾಗ್ಲಿ ಓಡಾಡ್ತಾ ಇರ್ತಿರೋ ತಮ್ಮಂತ ಮುಖಂಡರುಗಳು ಇನ್ನೂ ತಮ್ಮ ತಳಮಟ್ಟದಲ್ಲಿ ಯಾರಿರ್ತಾರೋ, ಯಾರ ಒಂದು ಅದನ್ನ ಅರ್ಜಿ ಹಾಕೋದಕ್ಕೆ ಅರ್ಹರಿರ್ತಾರೋ ಅಥವಾ ತಲುಪಿಸಿ ಅವ್ರಿಗೂ ಅವ್ರನ್ನೂ ಯಾರು ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅವ್ರಿಗೆ ಸದೃಢರಾಗೋದಕ್ಕೆ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ನೀವು ಕಾರಣಭೂತರಾಗಬೇಕಂತ.